ನಮಸ್ಕಾರ, ನ್ಯೂಸ್ ವಿತ್ ಕರ್ನಾಟಕಕ್ಕೆ ಸ್ವಾಗತ. ನಾನು ಪವಿತ್ರ ಪಾಟೀಲ್. ಮೊದಲಿಗೆ ಹೆಡ್ಲೈನ್ಸ್. 15 ಕ್ಷೇತ್ರಗಳಲ್ಲಿ ಬಿಜೆಪಿ ಪರ ಅಲೆ ಇದೆ. ಕಾಂಗ್ರೆಸ್ ಜೆಡಿಎಸ್ ನವರು ಒಗ್ಗಟ್ಟಾಗಿದ್ದೇವೆ ಅಂತಾರೆ, ಆದರೆ ಯಾವ ಕ್ಷೇತ್ರದಲ್ಲೂ ವಾತಾವರಣವಿಲ್ಲ. ಡಿಸೆಂಬರ್ 9ಕ್ಕೆ ಏನಾಗುತ್ತೆ ಎಂಬುದು ಕಾದು ನೋಡಿ. ಬಿಎಸ್ವೈ ಭವಿಷ್ಯ. 2018ರಲ್ಲಿ ಅಲಾಟ್ಮೆಂಟ್ ತೆಗೆದುಕೊಂಡು ಅಧಿಕೃತ ಅಂಗಡಿ ನಡೆಸುತ್ತಿದ್ದೇವೆ, ಇದೀಗ ಅನಧಿಕೃತ ಎಂದು ಸೀಜ್ ಮಾಡಿದ್ದಾರೆ. ನ್ಯಾಯಕ್ಕಾಗಿ ಕೋರ್ಟ್ ಮೆಟ್ಟಿಲಿರುತ್ತೇವೆ. ಪ್ರಶಾಂತ್ ರಾವ್ ಎಚ್ಚರಿಕೆ. ನೀರಾವರಿಗೆ ರೈತರ ಅಭಿವೃದ್ಧಿಗೆ ಹೆಚ್ಚಿನ ಆದ್ಯತೆ. ಕರ್ನಾಟಕ ರಾಜ್ಯವನ್ನ ಮಾದರಿ ರಾಜ್ಯವನ್ನಾಗಿ ಮಾಡುವ ಕನಸು ಕಂಡಿದ್ದೇನೆ. ಐನಾಪುರದಲ್ಲಿ ಮುಖ್ಯಮಂತ್ರಿ ಬಿಎಸ್ವೈ ವಿಶ್ವಾಸ. ಈಗ ವಾರ್ತೆಗಳ ವಿವರ. ಡಿಸೆಂಬರ್ 1ರ ವಿಶ್ವ ಏಡ್ಸ್ ದಿನಾಚರಣೆ ಅಂಗವಾಗಿ ಬೆಳಗಾವಿಯಲ್ಲಿ ವಿವಿಧ ಇಲಾಖೆಗಳ ಮತ್ತು ವಿವಿಧ ಸಂಘ ಸಂಸ್ಥೆಗಳಿಂದ ರ್ಯಾಲಿ ಹಮ್ಮಿಕೊಳ್ಳುವುದರ ಮೂಲಕ ಸಾರ್ವಜನಿಕರಿಗೆ ಜಾಗೃತಿ ಮೂಡಿಸಿದರು. ಬೆಳಗಾವಿ ಜಿಲ್ಲಾಡಳಿತ, ಸಮಾಜ ಕಲ್ಯಾಣ ಇಲಾಖೆ, ಮಹಿಳಾ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ವಿವಿಧ ಸಂಘ ಸಂಸ್ಥೆ ವತಿಯಿಂದ ವಿಶ್ವ ಏಡ್ಸ್ ದಿನಾಚರಣೆ ನಿಮಿತ್ತ ಏಡ್ಸ್ ರೋಗದ ಕುರಿತು ಜಾಗೃತಿ ಜಾಥಾ ಹಮ್ಮಿಕೊಳ್ಳಲಾಯಿತು. ಜಾಥಾವನ್ನು ಜಿಲ್ಲಾ ಪಂಚಾಯತಿಯ ಸಿಇಒ ರಾಜೇಂದ್ರ ಕೆವಿ ಚಾಲನೆ ನೀಡಿದರು. ಬಳಿಕ ಜಾಗೃತಿ ಜಾಥಾ ಜಿಲ್ಲಾಧಿಕಾರಿಗಳ ಕಚೇರಿಯಿಂದ ಪ್ರಾರಂಭವಾಗಿ ಚೆನ್ನಮ್ಮ ವೃತ್ತದ ಮಾರ್ಗವಾಗಿ ನಡೆಯಿತು. ಈ ವೇಳೆ ಏಡ್ಸ್ ರೋಗದಿಂದ ಉಂಟಾಗುವ ಪರಿಣಾಮಗಳು, ಹರಡುವ ಬಗೆಗಳು ಮತ್ತು ಅದನ್ನು ಹೇಗೆ ನಿಯಂತ್ರಣ ಮಾಡಬೇಕೆಂದು ಸಾಂಸ್ಕೃತಿಕ ಪ್ರದರ್ಶನದ ಮೂಲಕ ಜಾಗೃತಿ ಮೂಡಿಸಿದರು. ಈ ಸಂದರ್ಭದಲ್ಲಿ ಡಾಕ್ಟರ್ ನರಟಿ, ಡಾಕ್ಟರ್ ಅನಿಲ್ ಕರಗು, ಡಾಕ್ಟರ್ ಶೈಲಜಾ ಸೇರಿದಂತೆ ವಿವಿಧ ಇಲಾಖೆ ಅಧಿಕಾರಿಗಳು ಉಪಸ್ಥಿತರಿದ್ದರು. ಜೆಡಿಎಸ್ ಅಭ್ಯರ್ಥಿ ಅಶೋಕ್ ಪೂಜಾರಿ ಪರ ಮತ ಪ್ರಚಾರಕ್ಕೆ ಎಚ್ಡಿ ದೇವೇಗೌಡರು ಆಗಮಿಸಿ ಅಬ್ಬರದ ಪ್ರಚಾರ ಕೈಗೊಂಡಿದ್ದಾರೆ. ಜೆಡಿಎಸ್ ಅಭ್ಯರ್ಥಿ ಅಶೋಕ್ ಪೂಜಾರಿ ಪರ ದೇವೇಗೌಡರು ಆಗಮಿಸಿ ಜೆಡಿಎಸ್ ಪರ ಮತಯಾಚನೆ ನಡೆಸಿದರು. ಈ ಸಂದರ್ಭದಲ್ಲಿ ಜೆಡಿಎಸ್ ಕಾರ್ಯಕರ್ತರು ಸಾವಿರಾರು ಸಂಖ್ಯೆಯಲ್ಲಿ ಆಗಮಿಸಿ ಸಾಥ್ ನೀಡಿದರು. ಮಾಕವಳ್ಳಿ ಗ್ರಾಮದಲ್ಲಿ ಬಿಜೆಪಿ ಅಭ್ಯರ್ಥಿ ನಾರಾಯಣಗೌಡ ಬಿರುಸಿನ ಪ್ರಚಾರ ನಡೆಸಿದರು. ಕೆಆರ್ಪೇಟೆ ತಾಲೂಕಿನ ಸಮಗ್ರವಾದ ಅಭಿವೃದ್ಧಿಗೆ ನನ್ನ ಶಾಸಕ ಸ್ಥಾನವನ್ನು ತ್ಯಾಗ ಮಾಡಿದ್ದೇನೆ. ರಾಜ್ಯದಲ್ಲಿ ತಾಲೂಕಿನ ಸುಪುತ್ರ ಬಿಎಸ್ ಯಡಿಯೂರಪ್ಪನವರು ನಾಡಿನ ಮುಖ್ಯಮಂತ್ರಿಗಳಾಗಿರುವುದರಿಂದ ಕ್ಷೇತ್ರದಲ್ಲಿ ಅಭಿವೃದ್ಧಿ ಪರವಾಗಿ ಬಿಜೆಪಿ ಬೆಂಬಲಿಸುವಂತೆ ಮನವಿ ಮಾಡಿದರು. ಕಾಗವಾಡ ಮತಕ್ಷೇತ್ರದ ಐನಾಪುರ ಗ್ರಾಮದಲ್ಲಿ ಬಿಜೆಪಿ ಪರ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರ ಸಭೆ ಸರಿಯಾದ ಸಮಯಕ್ಕೆ ಪ್ರಾರಂಭವಾಗದೆ ಕುರ್ಚಿಗಳು ಖಾಲಿ ಇರುವ ದೃಶ್ಯ ಕಂಡುಬಂದಿದೆ. ಕಾಗವಾಡ ಮತಕ್ಷೇತ್ರದ ಐನಾಪುರ ಗ್ರಾಮದಲ್ಲಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರು ಆಗಮನದಿಂದಾಗಿ 4 ಗಂಟೆ ಕಳೆದರೂ ಕೂಡ ಮುಖ್ಯಮಂತ್ರಿಗಳು ಬಾರದಕ್ಕೆ ಅಲ್ಲಲ್ಲಿ ಕುರ್ಚಿಗಳು ಖಾಲಿ ಕಂಡಿರುವ ದೃಶ್ಯ ಕಂಡುಬಂತು. ಮೂರು ಗಂಟೆ
ಗೋಕಾಕ್ ಉಪಚುನಾವಣೆಯು ದಿನೇ ದಿನೇ ರಂಗೇರುತ್ತಿದ್ದು ಕಾಂಗ್ರೆಸ್ ಅಭ್ಯರ್ಥಿ ಲಖನ್ ಜಾರಕಿಹೊಳಿ ರೋಡ್ ಶೋ ಮುಖಾಂತರ ಪ್ರಚಾರ ನಡೆಸಿದರು. ರೋಡ್ ಶೋ ಮುಖಾಂತರ ಮತಯಾಚನೆ ಮಾಡುತ್ತಾ ಮೆರವಣಿಗೆಯೊಂದಿಗೆ ಸಭೆಗೆ ಆಗಮಿಸಿದರು. ಸಭೆಯನ್ನ ಉದ್ದೇಶಿಸಿ ಕಾಂಗ್ರೆಸ್ ಅಭ್ಯರ್ಥಿ ಲಖನ್ ಜಾರಕಿಹೊಳಿ ಮಾತನಾಡಿ, ನೀವು ನಮಗೆ ಮತ ಕೊಡಿ, ನನ್ನನ್ನು ಕಾಂಗ್ರೆಸ್ ಪಕ್ಷದಿಂದ ಆರಿಸಿದ್ದೇನೆ ಎಂದು ವಿನಂತಿಸಿದರು. ಕಾಂಗ್ರೆಸ್ ಪಾರ್ಟಿ ಹಿಂದೂ ಮುಸಲ್ಮಾನ ಸಿಖ್ ಇಸಾಯಿ ಸಬ್ ಚಲನೆ ಪಾರ್ಟಿ ಐಸಾ ಕಾಮ ಅವೆ ಖುದ ಕಾಮಕ್ಕೆ ದೂಸರೋಕ್ಕೆ ಕಾಮಕ್ಕೆ ಗೇ ರೀ ಮಣಿಪಾಲ ಬಾಳ ಐತೆ ಏನು ಮನುಷ್ಯ ಬಡ್ರು ಆಚೆ ತಂದ್ಬೇಕು. ನಾಳೆ ಎಮ್ ಎಲ್ ಆದ್ರೆ ಎಷ್ಟು ನಮ್ಮ ಅಭಿವೃದ್ಧಿ ಆಗ್ತದೆ ವಿಚಾರ ಮಾಡಿ ಎಲ್ಲರೂ. ಮನುಷ್ಯ ನಮ್ಮ ಬಡ್ರು ಮಂದಿದ ಮಣಿಪಾಲ ಬಾಳಕ ಐತೆ ಸ್ಟ್ರೈಕ್ ಮಾಡ್ರಿ. ನಾ ಹೋಗುದು ಮುನ್ಸಿಪಾಲ್ ಜಗಳೂ ಬರೋದು, ಮುನ್ಸಿಪಾಲ್ಟಿ ಹೋಗುದು ಜಗಳ ಕೊಡೋದು. ಯಾಕಂದ್ರೆ ಅಲ್ಲಿ ನಾಲ್ಕು ಮಂದಿ ಇದಾರ, ಅವ್ರು ಅವ್ರು ತೋರಿಸಿ ಕುತ್ತ ಬಿಡ್ತಾರ. ಅವ್ರು ಯಾವ ಕೆಲಸ ಏನಾದ್ರು ಕೆಟ್ಟ ಬಿಡ್ತಾರ ಕೊಟ್ಟಿರ್ತಾರ ಅವ್ರು. ಅದಕ್ಕೆ ಅವ್ತಾನೆ ಮಾಹಿತಿ ಬಂದ್ರು ಅವ್ರ ನನ್ನ ಬೇಯ್ದು ಬಿಟ್ಟರು. ಯಾರು ಏನು ಬರಂಗಿಲ್ಲ, ಅವ್ರನ್ನ ಬೇಯ್ದು ಬಿಟ್ಟರು ಹೊಟ್ಟೆ ತುಂಬಲ್ಲ ಅವ್ರಿಗೆ. ಜೆಡಿಎಸ್ ಅಭ್ಯರ್ಥಿ ಅಶೋಕ್ ಪೂಜಾರಿ ಪರ ದೇವೇಗೌಡರು ಕೊಣ್ಣೂರು ಪಟ್ಟಣದಲ್ಲಿ ಸಭೆ ನಡೆಸಿದರು. ಕೊಣ್ಣೂರು ಮುಸಲ್ಮಾನ್ ಮಸೀದಿಯಲ್ಲಿ ಸಭೆಯನ್ನ ಮಾಡಲಾಗಿತ್ತು. ಈ ಸಭೆಯಲ್ಲಿ ಹಲವಾರು ಮುಸಲ್ಮಾನ್ ಜೆಡಿಎಸ್ ಕಾರ್ಯಕರ್ತರು ಮತ್ತು ಮುಖಂಡರು ಆಗಮಿಸಿದ್ದರು. ಸಭೆಯನ್ನ ಉದ್ದೇಶಿಸಿ ದೇವೇಗೌಡರು ಮಾತನಾಡಿದರು. ಕೊನೆಯ ಹೋರಾಟದಲ್ಲಿ ಬಂದಿದ್ದೇನೆ. ನೀವು ಇಲ್ಲಿಂದಲೇ ಎಲ್ಲ ಕಡೆ ಕೊಣ್ಣೂರಿಂದ ಅರೇ ಭಾಗಕ್ಕೆ ನಿಮ್ಮ ಹತ್ರ ಫೋನ್ಗಳಿದೆ, ನಿಮ್ಮ ಸಂಬಂಧಿಕರಿಗೆ ಪ್ರತಿಯೊಬ್ಬರಿಗೂ ಹೇಳಿ ಈ ಸಾರಿ ಜಾತ್ಯತೀತ ಜನತೆಗಳ ದೇವೇಗೌಡ 87 ವಯಸ್ಸಿನಲ್ಲಿ ಬಂದು ಕೇಳ್ಕೊಂಡಿದ್ದಾರೆ. ಅವರಿಗೆ ಕಿಂಚಿತ್ತು ಕೊನೆಯ ಕಾಲದಲ್ಲಿ ಅದು ಗೌರವ ತೋರಿಸೋಣ ಅಂತೇಳಿ ನೀವೆಲ್ಲರೂ ಆಶೀರ್ವಾದ ಮಾಡಿದರೆ ನೆನೆಸ್ಕೊಳ್ತೀನಿ. ಜನ ಕೈ ಹಿಡಿದ್ರು ಬೆಳಗಾವಿಯಲ್ಲ ಬಿಡಲಿಲ್ಲ ಬಯಸ್ತಾರೆ. ಇದಾಗಬಾರ್ದು, ಯಾಕಂದ್ರೆ ನಮ್ಮ ಮಸೂದಿಗೆ ಬಂದು ಇವತ್ತು ತಮ್ಮ ಅನಿಸಿಕೆಗಳನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ. ಈ ಭಾಗಕ್ಕೆ ಏನು ಮಾಡಿದ್ದಾರೆ ಎಲ್ಲ ನಿಮ್ಮ ಮುಂದೆ ಇಟ್ಟಿದ್ದಾರೆ. ಅವ್ರು ಕಡಕಳಿಯಿಂದ ಕೇಳ್ಕೊಳ್ಳೋದಾದ್ರು 3 ಸಲ ನಮ್ಮ ಹುಡುಗ ಈ ಸೋತಾರು ಈ ಸರಿಗೆ ಹಾಕ್ತಾರೆ ಅನಿಸಿ ಒಂದು ರಿಕ್ವೆಸ್ಟ್ ನಮ್ಮ ಮುಂದೆ ಇಟ್ಟಿದ್ದಾರೆ. ಎಲ್ಲ ಜನಗಳಂತೇಳಿ ಅವ್ರಿಗೆ ನಾವು ಒಂದು ಆಶ್ವಾಸನೆ ಕೊಡ್ತೇವೆ. ನಾವು ಅವ್ರಿಗೆ ಬಹುಮತದಿಂದ ಆರಿಸ್ತಿರ್ತೇವೆ ಅನಿಸಿ ನಮ್ಮ ಎಲ್ಲರೂ ಹೋರಾಟ ಮಾಡಿ ಈ ಸರಿ ಎಲ್ಲರೂ ಪ್ರಯತ್ನ ಮಾಡಿ ಅವ್ರಿಗೆ ಆರಿಸಿತವ್ರು ಅಂತೇಳಿ ನಾ ಕೊನೆಯವತ್ತಿಂದ ಹೇಳ್ತೇನೆ. ಘಟಪ್ರಭಾ ಶ್ರೀ ಕಾಳಿಕಾದೇವಿ ದೇವಸ್ಥಾನ ಮಲ್ಲಾಪುರ್ ಪಿಜಿ ಘಟಪ್ರಭಾದಲ್ಲಿ ಕೆಪಿ ನಂಜುಂಡಿ ಮತ ಪ್ರಚಾರ ನಡೆಸಿದರು. ಕೆಪಿ ನಂಜುಂಡಿ ಎಂಎಲ್ಸಿ ಮತ್ತು ವಿಶ್ವಕರ್ಮ ಮಹಾಸಭಾದ ಅಧ್ಯಕ್ಷರು ಭೇಟಿ ನೀಡಿ ಗೋಕಾಕ್ ಮತಕ್ಷೇತ್ರದ ಚುನಾವಣಾ ಪ್ರಚಾರಾರ್ಥವಾಗಿ ಆಗಮಿಸಿ ವಿಶ್ವಕರ್ಮ ಮತ್ತು ಇತರೆ ಸಮಾಜದ ಬಾಂಧವರಲ್ಲಿ ಮತ ಯಾಚಿಸಿದರು. ಈ ಸಭೆಯಲ್ಲಿ ವಿಶ್ವಕರ್ಮ ಸಮಾಜದ ಮುಖಂಡರಾದ ರಾಜು ಪಂಚಾಳ್, ಬಸವರಾಜ್ ಬಡಿಗೇರ್, ಸಂಜು, ಉಮೇಶ್, ಬಾಬು ಉಪಸ್ಥಿತರಿದ್ದರು. ಮುಖ್ಯ ಅತಿಥಿಗಳಾಗಿ ಸುರೇಶ್ ಕಡದವರ್, ಅರವಿಂದ್ ಬಿಡಕುಂದ್ರಿ, ರಾಮಣ್ಣ ಹುಕ್ಕೇರಿ, ಸುಭಾಷ್ ಹುಕ್ಕೇರಿ ಉಪಸ್ಥಿತರಿದ್ದರು. ಶೋ ಮುಖಾಂತರ ಬಿಜೆಪಿ ಕಾರ್ಯಕರ್ತರು ಮೆರವಣಿಗೆ ನಡೆಸಿದರು. ಈ ಸಭೆಯಲ್ಲಿ ಮಾಲಿಂಗ ಸಣ್ಣಕ್ಕಿ ಸಭೆಯ ಮುಂದಾಳತ್ವವನ್ನು ವಹಿಸಿ ಮೆರವಣಿಗೆಯ ಮುಖಾಂತರ ಗಣೇಶ್ ಮಂದಿರದಿಂದ ರೋಡ್ ಶೋ ಮಾಡಿದರು. ಬಿಜೆಪಿ ಪಕ್ಷಕ್ಕೆ ಮತ ಹಾಕುವಂತೆ ವಿನಂತಿ ಮಾಡಿಕೊಂಡರು.
ಸಿಂಡಿಕುರಾಪೇಟ್ ಗ್ರಾಮದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಬಾಜಾ ಭಜಂತ್ರಿಯ ಮೂಲಕ ಜಾರಕಿಹೊಳಿ ಅವರನ್ನ ಸಭೆಗೆ ಆಗಮಿಸಿದರು. ಬಾಜಾ ಭಜಂತ್ರಿಯ ಮುಖಾಂತರ ಮತಯಾಚನೆ ಮಾಡುತ್ತಾ ರೋಡ್ ಶೋ ಮಾಡುತ್ತಿದ್ದರು. ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕುವಂತೆ ಮನವಿ ಮಾಡಿದರು. ಪಟ್ಟಣದಲ್ಲಿ ಅಂಬಿರಾವ್ ಪಾಟೀಲ್ ಸಭೆ ನಡೆಸಿದರು. ಈ ಸಭೆಯಲ್ಲಿ ಎಲ್ಲ ಬಿಜೆಪಿಯ ಕಾರ್ಯಕರ್ತರು ಭಾಗವಹಿಸಿದರು. ಈ ಸಂದರ್ಭದಲ್ಲಿ ಅಂಬಿರಾವ್ ಪಾಟೀಲ್ ಬಿಜೆಪಿ ಪರ ಮತಯಾಚನೆ ಮಾಡುವಂತೆ ವಿನಂತಿ ಮಾಡಿಕೊಂಡರು. ಗೋಕಾಕ್ ತಾಲೂಕಿನ ಸಾವಳಗಿ ಗ್ರಾಮದಲ್ಲಿ ಸಮಸ್ತ ಜನತೆ ನಡುವೆ ಲಖನ್ ಜಾರಕಿಹೊಳಿ ಅವರು ಅಬ್ಬರದ ಪ್ರಚಾರ ನಡೆಸಿದ್ದಾರೆ. ಗೋಕಾಕ್ ತಾಲೂಕಿನ ಸಾವಳಗಿ ಗ್ರಾಮದಲ್ಲಿ ಸಮಸ್ತ ಜನತೆಯ ನಡುವೆ ಕಾಂಗ್ರೆಸ್ನ ಅಭ್ಯರ್ಥಿ ಲಖನ್ ಜಾರಕಿಹೊಳಿ ಅವರು ಅಬ್ಬರದ ಪ್ರಚಾರ ನಡೆಸಿದರು. ನಿಮ್ಗೆ ಅಷ್ಟೇ ಗೊತ್ತಿರ್ತಾರೆ, ನಮಗೆ ಯಾರಿಗೂ ಅಲ್ಲಿ ಕೂತಾಗ ಯಾರಿದ್ರು ಆಫೀಸಲ್ಲಿ ಏಜೆಂಟ್ ಅವ್ರಿಗೆ ಗೊತ್ತಾಗೋದು. ಸುಮ್ಮ ಅವ್ರು ನಿಮ್ಗೆ ಹೆದರ್ಸ್ತಾರೆ, ನಮಗೆಲ್ಲ ಗೊತ್ತಾಗೈತೆ, ಹಂಗಾಕೈತೆ ಹೀಗಾಕೈತೆ, ನಿಮ್ಗೇನು ಗೊತ್ತಾಗಿದೆ ಮನೆಗೆ ಇವತ್ತು ಪ್ರಚಾರಕ್ಕೆ ಕೊನೆಯ ದಿನ. 15 ಕ್ಷೇತ್ರಗಳಲ್ಲಿ ಬಿಜೆಪಿ ಪರ ಅಲೆ ಇದೆ, ಎಲ್ಲೆಡೆ ಬಿಜೆಪಿಗೆ ಜನ ಬೆಂಬಲ ಇದೆ ಎಂದು ಬಿಎಸ್ವೈ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಹುಬ್ಬಳ್ಳಿ ನಗರದ ವಿಮಾನ ನಿಲ್ದಾಣದಲ್ಲಿ ಮಾತನಾಡಿದ ಅವರು, ಇವತ್ತು ಪ್ರಚಾರಕ್ಕೆ ಕೊನೆಯ ದಿನ, 15 ಕ್ಷೇತ್ರಗಳಲ್ಲಿ ಬಿಜೆಪಿ ಪರ ಅಲೆ ಇದೆ, ಎಲ್ಲೆಡೆ ಬಿಜೆಪಿಗೆ ಜನ ಬೆಂಬಲವಿದೆ, ಕಾಂಗ್ರೆಸ್ ಜೆಡಿಎಸ್ನವರು ಒಗ್ಗಟ್ಟಾಗಿದ್ದೇವೆ ಎನ್ನುತ್ತಾರೆ. ಆದರೆ ಯಾವ ಕ್ಷೇತ್ರದಲ್ಲೂ ಆ ವಾತಾವರಣವಿಲ್ಲ. ಕಾಂಗ್ರೆಸ್ ಜೆಡಿಎಸ್ನವರಿಗೆ ರಾಮಮೂರ್ತಿ ವಿರುದ್ಧ ಒಬ್ಬ ಅಭ್ಯರ್ಥಿನ ನಿಲ್ಲಿಸಲಾಗಲಿಲ್ಲ. ಈ ಮೂಲಕ ಉಭಯ ಪಕ್ಷದವರು ಸೋಲೊಪ್ಪಿಕೊಂಡಿದ್ದಾರೆ ಎಂಬುದು ಮೇಲ್ನೋಟಕ್ಕೆ ಗೊತ್ತಾಗುತ್ತದೆ ಎಂದರು. ಉಪಚುನಾವಣೆ ನಂತರ ಬಿಎಸ್ವೈ ರಾಜೀನಾಮೆ ನೀಡುತ್ತಾರೆಂಬ ಎಂದಿರುವ ವಿಪಕ್ಷ ನಾಯಕ ಸಿದ್ದರಾಮಯ್ಯನವರ ಹೇಳಿಕೆಗೆ ಪ್ರತಿಕ್ರಿಯಿಸಿದ ಅವರು, ಡಿಸೆಂಬರ್ 9ಕ್ಕೆ ಏನಾಗುತ್ತೆ ಎಂಬುದು ನೀವೇ ನೋಡ್ತೀರಿ, ಸಿದ್ದರಾಮಯ್ಯನವರು ಅಲ್ಲಿಯವರೆಗೂ ಕಾಯಲಿ, ಅಲ್ಲಿಯವರೆಗೂ ಕಾಂಗ್ರೆಸ್ ಜೆಡಿಎಸ್ನವರು ತೆಪ್ಪಗಿರಲಿ ಎಂದರು. ವಾತಾವರಣ ನಮ್ಮ ನಿರೀಕ್ಷೆ ಮೀರಿ ದಿನೇ ದಿನೇ ಬಿಜೆಪಿ ಪರವಾದಂಥ ಅಲೆ ವಾತಾವರಣ ಎಲ್ಲ ಕಡೆ ಕಾಣ್ತಾ ಇದೆ. ನಾನು ಈಗಾಗಲೇ ಹೇಳಿದ್ದೇನೆ, ನಾವು 15 ಕ್ಷೇತ್ರ ಗೆಲ್ತೇವೆ ಅಂಥೇಳಿ. ಕಾಂಗ್ರೆಸ್ JDSನವ್ರಿಗೆ ನಿನ್ನೆಯಿಂದ ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ ಅಂತ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಹೊರತು ಫೀಲ್ಡಲ್ಲಿ ಕಣ್ಣು ಕಾಣುವಂಥ ಯಾವುದೇ ಕೆಲಸ ಅವ್ರು ಮಾಡ್ತಿರೋದು ಕಣ್ಣು ಕಾಣ್ತಾ ಇಲ್ಲ. ಕುಮಾರಸ್ವಾಮಿಯವರು ಒಂದು ಹೇಳಿಕೆ ಕೊಡ್ತಾರೆ, ದೇವೇಗೌಡರು ಒಂದು ಹೇಳಿಕೆ ಕೊಡ್ತಾರೆ, ಅದಕ್ಕೆ ಯಾವುದೇ ಪ್ರತಿಕ್ರಿಯೆ ವ್ಯಕ್ತಪಡಿಸೋಕೆ ನಾನು ಇಷ್ಟಪಡೋದಿಲ್ಲ. ಆದರೆ ನಾವಂತೂ ಒಂದು ಸ್ಥಿರವಾದಂಥ ಒಳ್ಳೆಯ ಸರ್ಕಾರ ಕೊಡಬೇಕು ಯಡಿಯೂರಪ್ಪನವರು ಅಂಥೇಳಿ 15 ಕ್ಷೇತ್ರದಲ್ಲಿ ಜನ ನಮ್ಮ ನಿರೀಕ್ಷೆ ಮೀರಿ ಬೆಂಬಲವನ್ನು ಕೊಡ್ತಾ ಇದ್ದಾರೆ. ಒಂದು ಒಳ್ಳೆಯ ಆಡಳಿತವನ್ನು ಕೊಡುವಂಥ ಸಂಕಲ್ಪನ ಸಹ ಮಾಡಿದ್ದೇನೆ. ಕಳೆದ 4 ತಿಂಗಳಿಗೆ ಹೋಲಿಕೆ ಮಾಡಿದರೆ ಬರುವಂಥ ಬಡ್ಜೆಟ್ನಲ್ಲಿ
ರೈತರ ಪರವಾದಂಥ ಒಂದು ಬಜೆಟನ್ನು ಮಂಡನೆ ಮಾಡಿ ಮತ್ತೊಮ್ಮೆ ರೈತ ಸಂಕಷ್ಟದಿಂದ ಹೊರಬರಬೇಕು, ಅವನು ನೆಮ್ಮದಿಯಿಂದ ಬದುಕುವಂಥ ಒಳ್ಳೆ ದಿನಗಳು ಬರಬೇಕು ಅನ್ನೋದು ನನ್ನ ಆಸೆ ಇದೆ. ಎಲ್ಲ ಸಮಸ್ಯೆಗೆ ಪರಿಹಾರ ಹುಡುಕುವಂಥ ಪ್ರಯತ್ನ ಮತ್ತು ಹೊಸ ಕಾರ್ಯಕ್ರಮ ಘೋಷಣೆ ಮಾಡುವ ಪ್ರಯತ್ನವನ್ನು ಬಜೆಟ್ನ ಫೆಬ್ರವರಿ. ಬೆಳಗಾವಿ ನಗರದಲ್ಲಿ JSSY ಯೋಜನೆಯಡಿಯಲ್ಲಿ ನಿರ್ಮಾಣವಾದ ಮಾರಾಟ ಮಳಿಗೆಗಳನ್ನು ಅಕ್ರಮವಾಗಿ ಪಡೆದಿದ್ದ ಮಾರಾಟಗಾರರ ಮೇಲೆ ಜಿಲ್ಲಾ ಪಂಚಾಯತಿಯ ಸಿಇಒ ನೇತೃತ್ವದ ತಂಡ ಕಾರ್ಯಾಚರಣೆ ನಡೆಸಿ ಅಕ್ರಮ ಮಳಿಗೆಗಳನ್ನು ಸೀಸ್ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಬೆಳಗಾವಿಯ ನೆಹರು ನಗರದ ಎಪಿಎಂಸಿ ರಸ್ತೆ ಮಾರ್ಗವಾಗಿ ನಿರ್ಮಿಸಿದ್ದ ಬೃಹತ್ ಆಕಾರದ ಮಳಿಗೆಯನ್ನು ಜಿಲ್ಲಾ ಪಂಚಾಯತಿ ಅನುದಾನದಲ್ಲಿ ನಿರ್ಮಿಸಲಾಗಿತ್ತು. ಈ ಮಾರಾಟ ಮಳಿಗೆ ಕೇವಲ ಮಹಿಳಾ ಸ್ವಸಹಾಯ ಸಂಘದವರಿಗೆ ಮಾತ್ರ ಸೀಮಿತವಾಗಿತ್ತು. ಇದನ್ನು ಅನಧಿಕೃತವಾಗಿ ಸಗಟು ಮಾರಾಟ, ಫ್ಲೆಕ್ಸ್, ವಿವಿಧ ಮಾರಾಟಕ್ಕಾಗಿ ಬಳಸಿಕೊಳ್ಳಲಾಗುತ್ತಿತ್ತು. ಇದಕ್ಕೆ ಸದ್ಯ ಅಧಿಕಾರಿಗಳು ಕಡಿವಾಣ ಹಾಕುವಲ್ಲಿ ಯಶಸ್ವಿಯಾಗಿದ್ದಾರೆ. 38 ಮಳಿಗೆಗಳ ಪೈಕಿ 4 ಮಳಿಗೆನ ಸ್ವಯಂ ಸೇವಕ ಮಹಿಳೆಯರಿಗೆ ಅಧಿಕೃತವಾಗಿ ನೀಡಲಾಗಿದೆ. ಇನ್ನುಳಿದ ಮಳಿಗೆನ ಅನಧಿಕೃತವಾಗಿ ಪಡೆದಿದ್ದಾರೆಂದು ಮಾಧ್ಯಮಗಳು ಈ ಹಿಂದೆ ವರದಿ ಮಾಡಿದ್ದವು. ಇದನ್ನು ಸೂಕ್ಷ್ಮವಾಗಿ ಪರಿಗಣಿಸಿದ ಜಿಲ್ಲಾ ಪಂಚಾಯತಿಯ ಸಿಇಒ ಡಾ ಕೆವಿ ರಾಜೇಂದ್ರ ಹಾಗೂ ತಾಲೂಕು ಪಂಚಾಯತಿಯ ಇಒ ಅಧಿಕಾರಿ ಮಲ್ಲಿಕಾರ್ಜುನ್ ಕಲಾದಗಿ ಕ್ರಮ ಕೈಗೊಂಡು ಅನಧಿಕೃತವಾಗಿ ಪಡೆದ ಮಳಿಗೆಗಳಿಗೆ ಬೀಗ ಜಡಿದಿದ್ದಾರೆ. ಈ ಕುರಿತು ಅಂಗಡಿ ಮಾಲೀಕ ಪ್ರಶಾಂತ ವಾಯುಹೊಳೆ ಮಾತನಾಡಿ, ಈ ಮಳಿಗೆಗಳನ್ನು 2018ರಲ್ಲಿ ಅಲಾಟ್ಮೆಂಟ್ ತೆಗೆದುಕೊಂಡು ಹಣ ತುಂಬಿ ಅಧಿಕೃತವಾಗಿ ಅಂಗಡಿಗಳನ್ನು ನಡೆಸುತ್ತಿದ್ದೇವೆ. ಆದರೂ ಇದೀಗ ಅನಧಿಕೃತ ಎಂದು ಸೀಜ್ ಮಾಡಲಾಗಿದ್ದು ನ್ಯಾಯಕ್ಕಾಗಿ ಕೋರ್ಟ್ ಮೆಟ್ಟಿಲು ಏರಿದ್ದೇವೆ ಎಂದರು. ಈ ಸಂದರ್ಭದಲ್ಲಿ ಇಒ ಮಲ್ಲಿಕಾರ್ಜುನ್ ಕದಲಗಿ, ಮಾರ್ಕೆಟ್ ಎಸಿಪಿ ಅಧಿಕಾರಿ ಭರಮಣ್ಣಿ, ಪೊಲೀಸ್ ಇನ್ಸ್ಪೆಕ್ಟರ್ ಜಾವಿದ್, ತಾಲೂಕು ಪಂಚಾಯತಿಯ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. 29/8/2018 ಇದನ್ನ ಅಲಾಟ್ಮೆಂಟ್ ತಗೊಂಡಿದ್ದೀವಿ ನಾವು. ಈಗೇನಲ್ಲ ಕತ್ತಾರೋ, ನೀವು ಲೀಗಲ್ ಆಗಿ ಮಾಡಿಲ್ಲ, ಏನಿಲ್ಲ, ಇವೆಲ್ಲ ನೋಡ್ರಿ ಡಾಕ್ಯುಮೆಂಟ್ ನಮ್ ಕಡೆ ಲೀಗಲ್ ಇದಾವ. ಸುಳ್ಳ ಈ ಆಫೀಸರ್ಸ್ ಬಂದ್ರೆ ನಮ್ಗೆ 6 ತಿಂಗಳ ಕಿರಿಕಿರಿ ಕೊಡಾಕತ್ತಾರೋ. ಮತ್ತೆ ತಾಲೂಕು ಪಂಚಾಯತಿ ಏನ್ ಅವ್ರದ್ದು ಅಕೌಂಟ್ ಐತೆ, ಅಲ್ಲಿ ದುಡ್ಡು ತುಂಬಿವ್ ನಾವು ಆಲ್ರೆಡಿ. ಇಲ್ಲೆಲ್ಲ ಸ್ವಸಹಾಯ ಸಂಘದವರು, ಮತ್ತೆ ಇದೆಲ್ಲ ನಾವು ಸ್ವಸಹಾಯ ಸಂಘಗಳು ತಗೊಂಡಿವಿ. ಇದು ತಗೊಂಡಿದ್ದು ನಾವು ಜೀವಶಿವ ಸ್ವಸಹಾಯ ಸಂಘ ಬೆಳಗಾವಿ ಆ ಸಂಘದ ಮತ್ತೊಂದು ಇಲ್ಲಿ ಆಫೀಸ್ ಮಾಡಿವ್ ನಾವು. ಈಗ 15, 16, 18 ಇವೆಲ್ಲ ಲೀಗಲ್ ಇದಾವ. ಅದಕ್ಕೆ ನಮಗೆ ಬಂದ ಟಾರ್ಚರ್ ಕೊಡಾಕತ್ತಾರು. ಇವತ್ತು ಮುಂಜಾನೆ 7 ಬಂದ ನಮ್ಮ ಇವೆಲ್ಲ ಶಾಪ್ ಬಂದ್ ಮಾಡಾಕತ್ತಾರ. ಈಗ ನಿಮ್ದು 4 ಅಂಗಡಿ ಅದ ಅಂತ ಆರೋಪ ನಮ್ಮ 4 ಅದಾವ. ನಾವು ತುಂಬಿದೇವಲ್ಲ ರೊಕ್ಕ ಎಲ್ಲ ಸಂಘ ಹೆಸರಲ್ಲಿ ತಗೊಂಡಿವಿ. 4 ಇರ್ಲಿ 10 ಇರ್ಲಿ ನಮ್ಮ ಹತ್ತೇನೆ ಇಲ್ಲ. ಅಂದ್ರೆ ನೀವು ಇಲ್ಲಿಗೆಲ್ಲ ಅಂಗಡಿ ಇದು ಮಾಡಾಕ್ತೀರಿ ಅಂತ? ಇಲ್ಲಿಲ್ಲ, ಇಲ್ಲಿಲ್ಲ, ಇಲ್ಲಿಗೆಲ್ಲ ಹೆಂಗ ಇರ್ತೀವಿ ನೋಡ್ರಲ್ಲ, ಡಾಕ್ಯುಮೆಂಟ್ ನೋಡ್ತೀವಿ, ಇಲ್ಲಿಗೆಲ್ಲ ಏನು ಪ್ರಶ್ನೆ ಬರಂಗಿಲ್ಲ. ತೆಲಂಗಾಣದಲ್ಲಿ ಪಶು ವೈದ್ಯ ಮೇಲೆ ನಡೆದ ಅತ್ಯಾಚಾರ ಖಂಡಿಸಿ ಈ ಕ್ರೂರ ಘಟನೆಯ ಕುರಿತು ಉನ್ನತ ಮಟ್ಟದ ತನಿಖೆ ನಡೆಯಬೇಕು ಮತ್ತು ಅಪರಾಧಿಗಳಿಗೆ ಕಠಿಣ ಶಿಕ್ಷೆ ನೀಡಬೇಕೆಂದು ಆಗ್ರಹಿಸಿ ಕರ್ನಾಟಕ ಪಶು ವೈದ್ಯಕೀಯ ಸಂಘದ ವತಿಯಿಂದ ಪ್ರತಿಭಟನೆ ನಡೆಸಿದರು. ಬೆಳಗಾವಿ ಜಿಲ್ಲಾಧಿಕಾರಿಗಳ ಕಚೇರಿ ಆವರಣದಲ್ಲಿ ಪ್ರತಿಭಟನೆ ನಡೆಸಿದ ಅವರು, ತೆಲಂಗಾಣದಲ್ಲಿ ಪಶು ವೈದ್ಯವಾಗಿ ಕಾರ್ಯನಿರ್ವಹಿಸುತ್ತಿದ್ದ ಪ್ರಿಯಾಂಕ ರೆಡ್ಡಿ ಅವರನ್ನ ಸಾಮೂಹಿಕವಾಗಿ ಅತ್ಯಾಚಾರಗೈದು ಅವರನ್ನ ಅಮಾನುಷವಾಗಿ ಸುಟ್ಟು ಹಂತಕರನ್ನ ಗಲ್ಲಿಗೇರಿಸಬೇಕು ಮತ್ತು ಅವರ ಕುಟುಂಬಕ್ಕೆ ಸರ್ಕಾರ ಪರಿಹಾರ ನೀಡಬೇಕೆಂದು ಆಗ್ರಹಿಸಿದರು. ಪಶು ವೈದ್ಯರು ಮೂಕ ಪ್ರಾಣಿಗಳ ಮಧ್ಯೆ ಕೆಲಸ ನಿರ್ವಹಿಸುತ್ತಾರೆ, ಅವರಿಗೆ ಭದ್ರತೆ ಅವಶ್ಯಕತೆ ಇದ್ದು ಇದರ ಬಗ್ಗೆ ಸರ್ಕಾರ ಕ್ರಮ ಕೈಗೊಳ್ಳಬೇಕೆಂದು ಜಿಲ್ಲಾಧಿಕಾರಿಗಳ ಮೂಲಕ ತೆಲಂಗಾಣ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದರು. ಯಾವ ದೇಶದ ಮತ್ತು ಜಗತ್ತಿನ ಇನ್ಯಾವ ಮಹಿಳೆಯ ಮೇಲೂ ಈ ರೀತಿ ಆಗಬಾರದು. ಸಹೋದರಿ ಆದಂತ ಪಶುವೈದ್ಯ ಆದಂತ ಪ್ರಿಯಾಂಕಾ ರೆಡ್ಡಿಯ ಮೇಲೆ ಆದ ಒಂದು ಅತ್ಯಾಚಾರ ಮತ್ತು ಅನ್ಯಾಯ ಮತ್ತು ಅವರ ಕುಟುಂಬ ಇವತ್ತು ಏನು ನೋವಿನಲ್ಲಿದೆ, ಇದನ್ನು ನಾವು ಈ ನೋವಿನಲ್ಲಿ ನಾವು ಭಾಗಿಯಾಗಿದ್ದೇವೆ ಮತ್ತು ಅವಳ ಮೇಲೆ ಆದಂತಹ ಅತ್ಯಾಚಾರ ಮತ್ತು ಅನ್ಯಾಯವನ್ನು ನಾವು ಪಶುವೈದ್ಯಕೀಯ ಸಂಘ ಜಿಲ್ಲಾ ಘಟಕದ ಪರವಾಗಿ ತೀವ್ರವಾಗಿ ಖಂಡಿಸ್ತೀವಿ. ಜೊತೆಗೆ ತೆಲಂಗಾಣ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳು ಈ ಒಂದು ಏನು ಈ ಹೇಯ ಕರ್ತವ್ಯವನ್ನು ಎಸಗಿದ್ದಾರೆ, ಇಂಥ ಕಲ್ಪ್ರಿಟ್ಗಳ ಮೇಲೆ ಒಂದು ಶಿಸ್ತಿನ ಕ್ರಮವನ್ನು ಜರುಗಿಸಿ ಅವರಿಗೆ ಗಲ್ಲು ಶಿಕ್ಷೆ ಆಗಬೇಕಂತೇಳಿ ನಾವು ಸಂಘದ ಪರವಾಗಿ ಆ ರಾಜ್ಯದ ಮುಖ್ಯಮಂತ್ರಿಯವರಲ್ಲಿ ಮನವಿಯನ್ನು ಮಾಡಿಕೊಳ್ತೇವೆ. ಡಾಕ್ಟರ್ MS ಹುಂಡೇಕರ್, ಅಧ್ಯಕ್ಷರು, ಕರ್ನಾಟಕ ಪಶುವೈದ್ಯ ಸಂಘ ಜಿಲ್ಲಾ ಘಟಕ, ಬೆಳಗಾವಿ. ಶ್ರೀಮಂತ ಪಾಟೀಲ್ 25,000 ಮತಗಳಿಂದ ಆರಿಸಿ ತನ್ನಿ, ಈ ಕ್ಷೇತ್ರದಲ್ಲಿ ಏನೇನು ಯೋಜನೆ ಆಗಬೇಕು ಅಂತ ಅಪೇಕ್ಷೆ ಪಡ್ತಿರೋ ಅವೆಲ್ಲವೂ ಈಡೇರಿಸುತ್ತೇನೆಂದು ಭರವಸೆ ನೀಡುತ್ತೇನೆಂದು BS ಯಡಿಯೂರಪ್ಪ ಹೇಳಿದ್ದಾರೆ. ಕಾಗವಾಡ ವಿಧಾನಸಭಾ ಮತಕ್ಷೇತ್ರದ ಉಪಚುನಾವಣೆಯ ಬಿಜೆಪಿ ಅಭ್ಯರ್ಥಿ ಶ್ರೀಮಂತ ಪಾಟೀಲ್ ಪರ ಐನಾಪುರ ಪಟ್ಟಣದಲ್ಲಿ ಪ್ರಚಾರದ ಭಾಷಣದಲ್ಲಿ ಮಾತನಾಡಿದ ಅವರು, ನೀರಾವರಿಗೆ ರೈತರ ಅಭಿವೃದ್ಧಿಗೆ ಹೆಚ್ಚಿನ ಆದ್ಯತೆ ನೀಡಲಾಗುತ್ತದೆ. ಕರ್ನಾಟಕ ರಾಜ್ಯವನ್ನ ಮಾದರಿ ರಾಜ್ಯವನ್ನಾಗಿ ಮಾಡುವ ಕನಸು ಕಂಡಿದ್ದೇನೆ. ಜಿಟಿ ಜಿಟಿ ಮಳೆಯಲ್ಲಿ ನೀವೆಲ್ಲ ಕುಳಿತಿದ್ದೀರಾ, ಮಳೆ ಒಳ್ಳೆಯ ಶುಭ ಸೂಚನೆ. ಶ್ರೀಮಂತ ಪಾಟೀಲ್ ಸೇರಿದಂತೆ 17 ಜನರ ರಾಜೀನಾಮೆ ನೀಡಿದ್ದರಿಂದ ಇಂದು ನಾನು ಸಿಎಂ ಆಗಿ ಅಧಿಕಾರ ಸಿಕ್ಕಿದೆ. ಶ್ರೀಮಂತ ಪಾಟೀಲ್ನ ಜೀವನ ಪೂರ್ತಿ ಮರೆಯಲ್ಲ, ಮುಂದಿನ ದಿನದಲ್ಲಿ ಶ್ರೀಮಂತ ಪಾಟೀಲರಿಗೆ ಒಳ್ಳೆಯ ಸ್ಥಾನ ಸಿಗುತ್ತದೆ ಎಂದು ಭರವಸೆ ನೀಡುತ್ತೇನೆ ಎಂದರು. ಕ್ಷೇತ್ರದ ಸಮಸ್ಯೆ ಬಗೆಹರಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡಿ ನಿಮ್ಮ ಕಣ್ಣೀರು ಒರೆಸುತ್ತೇನೆ. December 5 ಕಮಲದ ಚಿಹ್ನೆಗೆ ಮತ ನೀಡಿ ಅತಿ ಹೆಚ್ಚು ಮತಗಳಿಂದ ಆರಿಸಿ ತನ್ನಿ. ಶ್ರೀಮಂತ ಪಾಟೀಲ್ ಪರ ಐನಾಪುರ ಗ್ರಾಮದಲ್ಲಿ ಪ್ರಚಾರ ಭಾಷಣದಲ್ಲಿ ಸಿಎಂ ಯಡಿಯೂರಪ್ಪ ಹೇಳಿದ್ದಾರೆ. ಮತದಾರರು, ಎಲ್ಲ ಸಮಾಜದ ಬಂಧುಗಳು,
ಯಾವ ಕಾರಣಕ್ಕಾಗಿ ಶ್ರೀಮಂತ್ ಪಾಟೀಲ್ ಉಳಿದಂತ 17 ಜನ ರಾಜೀನಾಮೆ ಕೊಟ್ಟು ಬಂದ್ರೋ ಅದರ ಪರಿಣಾಮ ನಿಮ್ಮ ಯಡಿಯೂರಪ್ಪ ಇವತ್ತು ಮುಖ್ಯಮಂತ್ರಿ ಆಗಿರೋಕೆ ಕಾರಣ ಶ್ರೀಮಂತ್ ಪಾಟೀಲ್ ಅಂತ ಹಿರಿಯ ವ್ಯಕ್ತಿಯ ತ್ಯಾಗ ಇದಕ್ಕೆ ಕಾರಣ ಅನ್ನೋದನ್ನ ಮರಿಬೇಡಿ. ಅದಕ್ಕಾಗಿ ನಿಮ್ಮಲ್ಲಿ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತೇನೆ, ಯಡಿಯೂರಪ್ಪನವರೇ ಇನ್ನು 2 ದಿವಸ ನಾವು ಮನೆ ಮನೆಗೆ ಹೋಗ್ತೇವೆ, ಶ್ರೀಮಂತ್ ಪಾಟೀಲ್ ನ ಒಂದು 25,000 ಅಂತರದಲ್ಲಿ ಗೆಲ್ಲಿಸ್ಕೊಡ್ತೇವೆ, ನನ್ನ ಕೈ ಎತ್ತಿ ನೋಡೋಣ. ಆ ಪ್ರಾರ್ಥನೆಯನ್ನ ಮಾಡಕ್ಕೆ ಇಲ್ಲಿಗೆ ಬಂದಿದ್ದೇನೆ. ಗಿಡಿ ಮಳೆ ಮಧ್ಯೆ ಈ ರೀತಿ ಒಂದು 15-20 ಸಾವಿರ ಜನ ಸೇರಿದ್ದಾರೆ ಅಂತ ಹೇಳಿದ್ರೆ ಶ್ರೀಮಂತ್ ಪಾಟೀಲ್ ಬಗ್ಗೆ, ಲಕ್ಷ್ಮಣ ಸವದಿ ಬಗ್ಗೆ ನಿಮ್ಮ ನೀವಿಟ್ಟಿರುವಂತಹ ಪ್ರೀತಿ ವಿಶ್ವಾಸಕ್ಕೆ ಇದು ಕಾರಣ ತಾಯೇ. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸಕ್ಕೆ ನಾವು ಋಣಿಯಾಗಿದ್ದೇವೆ. ನಾನು ನಿಮ್ಗೆ ಇಷ್ಟ ಹೇಳಕ್ಕೆ ಇಚ್ಛೆ ಪಡ್ತೇನೆ, ಈ ಕ್ಷೇತ್ರದಲ್ಲಿ ಏನೇನು ಕೆಲಸ ಆಗಬೇಕು ಅಂತ ನೀವು ಅಪೇಕ್ಷೆ ಪಡ್ತೀರೋ, ನೀರಾವರಿ ಯೋಜನೆಗಳು ಏನು ಪೂರ್ಣ ಆಗಬೇಕು ಅಂತ ನೀವು ಅಪೇಕ್ಷೆ ಪಡ್ತೀರೋ, ರೈತ ಬೆಳೆದಂತೆ ಬೆಳೆಗೆ ವೈಜ್ಞಾನಿಕ ಬೆಲೆ ಸಿಗಬೇಕು ಅಂತ ನೀವು. ಕೆರೂರು ಪಟ್ಟಣದಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಕುಂದು ಕೊರತೆ ಬಗೆಹರಿಸುವಂತೆ ಹಸಿರು ಸೇನೆ ಸಂಘಟನೆ ವತಿಯಿಂದ ಮನವಿ ಸಲ್ಲಿಸಿದರು. ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಕೆರೂರು ಗ್ರಾಮವು ಸುಮಾರು 41 ಗ್ರಾಮ ಪಂಚಾಯತ್ನ ಸದಸ್ಯರು ಹಾಗೂ 18-19 ಸಾವಿರ ಜನಸಂಖ್ಯೆ ಹೊಂದಿದ್ದು ಈ ಗ್ರಾಮದಲ್ಲಿ ಸಾರ್ವಜನಿಕ ಸರ್ಕಾರಿ ಆಸ್ಪತ್ರೆ ಇದ್ದು ಸದರಿ ಆಸ್ಪತ್ರೆಯಲ್ಲಿ ಸರಿಯಾದ MBBS ವೈದ್ಯರು ಹಾಗೂ ಸ್ಟಾಫ್ ನರ್ಸ್ ಸಿಬ್ಬಂದಿ ಇಲ್ಲದೆ ರೋಗಿಗಳು ಪರದಾಡುವಂತಾಗಿದೆ ಹಾಗೂ ಆಂಬ್ಯುಲೆನ್ಸ್ ಕೊರತೆ ಇದ್ದು ರಾತ್ರಿ ವೇಳೆಯಲ್ಲಿ ಹೆರಿಗೆ ಮತ್ತು ರೋಗಿಗಳಿಗೆ ಉಪಯೋಗವಿಲ್ಲದಂತಾಗಿದೆ ಎಂದು ಹಸಿರು ಸೇನೆ ತಾಲೂಕು ಅಧ್ಯಕ್ಷರು ಮನವಿ ಸಲ್ಲಿಸಿದರು. ಡೇದಾಗ MBBS ಡಾಕ್ಟರ್ ಒಬ್ಬರು ನಮ್ಗೆ ಅಳವಡಿಸಿದ್ರೆ ಮತ್ತೆ ನೈಟ್ದಾಗ ಸಿಬ್ಬಂದಿಗಳನ್ನ ಹಾಕಬೇಕು. ನೈಟ್ದಾಗ ಬಿಜೆಪಿ ಅಭ್ಯರ್ಥಿ ರಮೇಶ್ ಜಾರಕಿಹೊಳಿ ಅವರಿಗೆ ಅವರ ಭಾವಮೇದ ಅಂಬಿರಾವ್ ಪಾಟೀಲ್ ಸಾಥ್ ನೀಡಿದ್ದಾರೆ. ಚುನಾವಣಾ ಪ್ರಚಾರದ ಕೊನೆಯ ದಿನವಾದ ಇಂದು ಅಂಬಿರಾವ್ ಅವರು ಗೋಕಾಕ್ ಸಿಟಿಯಲ್ಲಿ ರೌಂಡ್ಸ್ ಹಾಕುತ್ತಿದ್ದಾರೆ. ಗೋಕಾಕ್ನಲ್ಲಿ ಮುಸ್ಲಿಂ ಬಡಾವಣೆಗಳಲ್ಲಿ ಪ್ರಚಾರ ಮಾಡುತ್ತಿದ್ದಾರೆ. ವಿರೋಧಿಗಳಿಗೆ ಸೆಡ್ಡು ಹೊಡೆದಿರುವ ಅಂಬಿರಾವ್ ಕೊನೆ ದಿನ ಭರ್ಜರಿ ಪ್ರಚಾರ ನಡೆಸಿದ್ದಾರೆ. ಇಲ್ಲಿವರೆಗೂ ತೆರೆ ಮೇಲೆ ರಣತಂತ್ರ ರೂಪಿಸುತ್ತಿದ್ದ ಅಂಬಿರಾವ್ ಕೊನೆ ದಿನ ರಣಕಣಕ್ಕೆ ಅಧಿಕೃತ ಎಂಟ್ರಿ ಕೊಡುವುದರ ಮೂಲಕ ಎಲ್ಲರ ಗಮನ ಸೆಳೆದಿದ್ದಾರೆ. ಮುಸ್ಲಿಂ ಮತಗಳನ್ನು ಸೆಳೆಯಲು ಜಮಾತ್ಗಳನ್ನು ಭೇಟಿ ಮಾಡುತ್ತಿರುವ ಅಂಬಿರಾವ್ ಟೋಪಿ ಹಾಕಿಕೊಂಡು ಫೋಟೋಗೆ ಪೋಸ್ಟ್ ನೀಡುತ್ತಿರುವುದು ವಿಶೇಷವಾಗಿದೆ. ಜಾರಕಿಹೊಳಿ ಭಾವಮೈದ ಜಾರಕಿಹೊಳಿ ಸಹೋದರ ಕದನಕ್ಕೆ ಕಾರಣವಾಗಿದ್ದ ಅಂಬಿರಾವ್ ಗೋಕಾಕ್ ಬಿಡಿಸ್ತೀವಿ ಅಂತ ಗುಡುಗಿದ್ದ ಸತೀಶ್ ಮತ್ತು ಲಖನ್, ಸತೀಶ್ ಹಾಗೂ ಲಖನ್ ಜಾರಕಿಹೊಳಿ ಸಹೋದರ ವಿರುದ್ಧ ಸೆಡ್ಡು ಹೊಡೆದು ಪ್ರಚಾರಕ್ಕೆ ಧುಮುಕಿದ್ದಾರೆ. ಲಖನ್ ಜಾರಕಿಹೊಳಿ ಅವರು ಇತ್ತೀಚೆಗೆ ಅಂಬಿರಾವ್ ಕುರಿತು ಗಂಭೀರವಾದ ಟೀಕೆ ಟಿಪ್ಪಣಿ ಮಾಡಿದ್ದರು. ಇದೇ ಅಂಬಿರಾವ್ ಟೀಕೆಗಳು ಸಾಯುತ್ತವೆ, ಸಾಧನೆಗಳು ಉಳಿಯುತ್ತವೆ ಎಂದು ಪ್ರಚಾರದ ಕೊನೆಯ ದಿನ ಮ್ಯಾಜಿಕ್ ಮಾಡುವ ಕಸರತ್ತು ನಡೆಸಿದ್ದಾರೆ. ಕಾಗವಾಡ ತಾಲೂಕಿನ ಐನಾಪುರದಲ್ಲಿ ನಡೆದ ಬಿಜೆಪಿ ಅಭರ್ಜರಿ ಪ್ರಚಾರಕ್ಕೆ ಸುರಿಯುತ್ತಿರುವ ಮಳೆಯಲ್ಲೂ ಸಾವಿರಾರು ಜನರು ಭಾಗವಹಿಸಿದರು. ಈ ವೇಳೆ ಮಾತನಾಡಿದ ಜಗದೀಶ್ ಶೆಟ್ಟರ್ ಅವರು, ಕ್ಷೇತ್ರದಲ್ಲಿ ಅಭಿವೃದ್ಧಿಯ ಸಲುವಾಗಿ ಕೆಲಸ ಮಾಡುವ ವ್ಯಕ್ತಿ ಶ್ರೀಮಂತ ಪಾಟೀಲ್ ಅವರು, 15 ಶಾಸಕರು ಅನೇಕ ಅಪಮಾನ ಸಹಿಸಿ ಅವರು ನೊಂದು ಪಕ್ಷವನ್ನ ಬಿಟ್ಟು ಅವರ ತ್ಯಾಗಕ್ಕೆ ಯಡಿಯೂರಪ್ಪನವರು ಮುಖ್ಯಮಂತ್ರಿಯಾದರು. ಆದರೆ ಈ ಚುನಾವಣೆಯಲ್ಲಿ ಗೆದ್ದು ಮುಖ್ಯಮಂತ್ರಿ ಆಗುವುದು ಅವರ ಭ್ರಮೆ ಹಾಗೆ ತಿರುಗನ ಕನಸು ಕಾಣುತ್ತಿದ್ದಾರೆ. ಅವರದು ಕೂಸು ಹುಟ್ಟುವ ಮುಂಚೆ ಕುಲಾವಿ ಹೋಲಿಸಿದ ಹಾಗೆ ಎಂದರು. ಉಪಮುಖ್ಯಮಂತ್ರಿಗಳಾದ ಲಕ್ಷ್ಮಣ ಸವದಿ ಮಾತನಾಡಿ, ಶ್ರೀಮಂತ ಪಾಟೀಲ್ ಅವರಿಗೆ ಅಭಿವೃದ್ಧಿಯ ಸಲುವಾಗಿ ಪಕ್ಷವನ್ನ ಬಿಟ್ಟು ಈ ಚುನಾವಣೆಯಲ್ಲಿ ಗೆಲ್ಲುವ ಮೂಲಕ ವಿಧಾನಸೌಧಕ್ಕೆ ಕಳುಹಿಸಿ ಅವರನ್ನ ಸಚಿವರನ್ನಾಗಿ ಬರುತ್ತಾರೆ. ವಿಶೇಷವೆಂದರೆ ಅಥಣಿ ಕ್ಷೇತ್ರದಲ್ಲಿ 3 ಜನ ಸಚಿವರಾಗುವ ಮೂಲಕ ಅಥಣಿಯಲ್ಲಿ ಇತಿಹಾಸ ನಿರ್ಮಾಣವಾಗುತ್ತದೆ. ಈ ಚುನಾವಣೆಯಲ್ಲಿ ಗೆಲ್ಲುವ ಮೂಲಕ ನಮಗೆಲ್ಲರಿಗೂ ಐನಾಪುರ ಪೇಡ ಕೊಡುತ್ತೀರಾ ಎಂದು ಹೇಳಿದರು. ಮುಖ್ಯಮಂತ್ರಿ ಯಡಿಯೂರಪ್ಪನವರು ಮಾತನಾಡಿ, ಸಾಧನೆ ಆಗಬಾರದು, ಸಾಧನೆ ಮಾತು ಆಗಬೇಕು, ಅದಕ್ಕಾಗಿ 15 ಕ್ಷೇತ್ರಗಳನ್ನ ಗೆಲ್ಲುವುದು ಖಚಿತ ಎಂದು ಹೇಳಿದರು. 2 ದಿವಸ ನಾವು ಮನೆ ಮನೆಗೆ ಹೋಗ್ತೇವೆ, ಶ್ರೀಮಂತ್ ಪಾಟೀಲ್ ಒಂದು 25,000 ಅಂತರದಲ್ಲಿ ಗೆಲ್ಲಿಸ್ಕೊಡ್ತೇವೆ, ನಮ್ಮ ಕೈ ಎತ್ತಿ ನೋಡೋಣ. ಮಧ್ಯೆ ಈ ರೀತಿ ಒಂದು 15-20 ಸಾವಿರ ಜನ ಸೇರಿದ್ದಾರೆ ಅಂತ ಹೇಳಿದ್ರೆ ನಿಮ್ಮೆಲ್ಲ ಪ್ರೀತಿ ವಿಶ್ವಾಸಕ್ಕೆ ನಾವು ಋಣಿಯಾಗಿದ್ದೇವೆ. ನಾನು ನಿಮ್ಗೆ ಇಷ್ಟ ಹೇಳಕ್ಕೆ ಇಚ್ಛೆ ಪಡ್ತೇನೆ, ಈ ಕ್ಷೇತ್ರದಲ್ಲಿ ಏನೇನು ಕೆಲಸ ಆಗಬೇಕು ಅಂತ ನೀವು ಅಪೇಕ್ಷೆ ಪಡ್ತೀರೋ, ನೀರಾವರಿ ಯೋಜನೆಗಳು ಏನು ಪೂರ್ಣ ಆಗಬೇಕು ಅಂತ ನೀವು ಅಪೇಕ್ಷೆ ಪಡ್ತೀರೋ, ರೈತ ಬೆಳೆದಂತ ಬೆಳೆಗೆ ವೈಜ್ಞಾನಿಕ ಬೆಲೆ ಸಿಗಬೇಕು ಅಂತ ನೀವೇನು ಅಪೇಕ್ಷೆ ಪಡ್ತೀರೋ. ಕಲಬುರಗಿ ಜಿಲ್ಲೆಯಲ್ಲಿ 8 ವರ್ಷದ ಬಾಲಕಿ ಮೇಲೆ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಲೋಕಸಭಾ ಅಧಿವೇಶನದಲ್ಲಿ ಕಲಬುರಗಿಯ ಸಂಸದ ಡಾಕ್ಟರ್ ಉಮೇಶ್ ಜಾಧವ್ ಪ್ರಸ್ತಾಪಿಸಿದರು. ಲೋಕಸಭೆಯಲ್ಲಿ ಸಂಸದ ಉಮೇಶ್ ಜಾಧವ್ ಮಾತನಾಡಿ, ನಾವು ಸೋಮವಾರದಂದು ಹೈದರಾಬಾದ್ ಪಶು ವೈದ್ಯಕೀಯ ಪ್ರಕರಣದ ಬಗ್ಗೆ ಚರ್ಚೆ ಮಾಡಿದ್ದೇವೆ. ಅದು ಮಾಸುವ ಮುನ್ನವೇ ಕಲಬುರಗಿ ಲೋಕಸಭೆ ವ್ಯಾಪ್ತಿಯ ಸುಲೆಪೇಟ್ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಯಾಕಪುರ್ ಗ್ರಾಮದಲ್ಲಿ 8 ವರ್ಷದ ಬಾಲಕಿಯನ್ನ ಅತ್ಯಾಚಾರ ಮಾಡಿ ಕೊಲೆ ಮಾಡಿದ್ದಾರೆ. ಇದನ್ನು ನಾನು ಖಂಡಿಸುತ್ತೇನೆ. ಎಂಥವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಸಂಸತ್ತಿನಲ್ಲಿ ಮನವಿ ಮಾಡಿದರು. ಸುಲೆಪೇಟ್ ಇಂಟೆಲೆಕ್ಚುಲಿ ಹ್ಯಾಂಡಿಕ್ ಡಿಸೇಬಲ್ಡ್ ಲಡಕೆ ಕೋ 8 ಸಾಲ ಕೆ ಲಡಕೆ ಕೋ ರೇಪ್ ಕಿಯಾ ಗಯಾ, ರೇಪ್ ಕರ್ನೆ ಕೆ ಬಾದ್ ಉಸ್ಕೋ ಮರ್ಡರ್ ಕಿಯಾ ಗಯಾ, ಇಸ್ಕೋ ಮೈ ಹಮ್ ಖಂಡನ್ ಕರ್ತೆ ಹೈ, ವಹಾಂ ಪೆ ಅಲ್ಕೋಹಲ್ ದಾರೂ ಇಲ್ಲಿಗಲಿ ಬಹುತ್ ಬಿಕ್ ರಹಿ ಹೈ ಔರ್ ಬಹುತ್ ಐಸೆ ಅತ್ಯಾಚಾರ ಹೋ ರಹೆ ಹೈ, ಇಸ್ಲಿಯೇ
आपके जरिए से मैं आप डायरेक्शन में आपको रिक्वेस्ट करता हूं कि ये सब सख्त कानून और एक बार किया जाए और ऐसे ऐसे देशद्रोही ऐसे दुष्ट लोगों के ऊपर ಕಡಿ ಸೆ ಕಡಿ ಸಜಾ ದಿಯಾ ಜಾ ಯೇ ಮೇರಾ ವಿನಂತಿ ಹೈ ಸರ್ ಥ್ಯಾಂಕ್ ಯು ಇದಾಗಿದ್ದು ನ್ಯೂಸ್ ವಿತ್ ಕರ್ನಾಟಕ ಹೀಗೆ ನೋಡ್ತಾ ಇರಿ.